नमस्कार मोगवार्ते स्वागत नानु रम्या तिपटूर शासक के षडक्षरी अध्यक्षतेयल्ली कर्नाटक अभिवृद्धि कार्यक्रम त्रैमासिक प्रगति परिशीलना सभेयु तालूकु सभांगणदल्ली नडेयितु। तिपटूर नगर तालूकु पंचायती सभांगणदल्ली शासक के षडक्षरी अवर अध्यक्षतेयल्ली कर्नाटक अभिवृद्धि कार्यक्रम प्रगति परिशीलना सभेयन्नु नडेसलायितु। सभे उद्देशिसि मातनाडिद शासक के षडक्षरी तालूकु बरगालदिंद तीव्र तोंदरेगे ओळगागिदे। ग्राम पंचायती कंदाय इलाके कृषि तोटगारिके इलाके अधिकारिगळु सार्वजनिकरिगे तोंदरेयागदंते केलस निर्वहिसबेकु एंदरु। मा बंदा प्रमाणीकर अल ना मन इलाज रोड ना मजी एम एल आता मंत्री मन रोड ಇನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ನಗರ ಕೇಂದ್ರದಲ್ಲಿ ಕಚೇರಿಗಳನ್ನು ತೆರೆದು ಕೆಲಸ ಮಾಡುತ್ತಿರುವ ದೂರುಗಳಿದ್ದು ತಮ್ಮ ವ್ಯಾಪ್ತಿಯ ಕೇಂದ್ರ ಸ್ಥಾನದಲ್ಲಿ ಇದ್ದು ಕೆಲಸ ನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು। ಕುಡಿಯುವ ನೀರು ಜಾನುವಾರುಗಳಿಗೆ ಮೇವು ಹಾಗೂ ನೀರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು। ಇನ್ನು ಸಭೆಯಲ್ಲಿ ಇಒ ಸುದರ್ಶನ್ ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್ ಮುಂತಾದವರು ಉಪಸ್ಥಿತರಿದ್ದರು। ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು। ಗಡಿಭಾಗದಲ್ಲಿ ಪ್ರಥಮ ದರ್ಜೆ ಕಾಲೇಜಿಲ್ಲದ ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಜೂರು ಮಾಡಲಾಗುವುದು ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ತಿಳಿಸಿದರು। ಕೊಡಿಗೇನಹಳ್ಳಿಯ ಕೆಎನ್ಆರ್ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು ಪೋಷಕರು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು। ಕೊಡಿಗೇನಹಳ್ಳಿಯಲ್ಲಿ ಪ್ರಥಮ ದರ್ಜೆ ಕಾಲೇಜು ತೆರೆಯಲು ಈಗಾಗಲೇ ಉನ್ನತ ಶಿಕ್ಷಣ ಸಚಿವರ ಜೊತೆ ಮಾತನಾಡಿದ್ದೇನೆ। ಪೊಲೀಸ್ ಠಾಣೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು। ಈಗಾಗಲೇ ಹಲವು ಕಾಮಗಾರಿಗಳು ನಡೆಯುತ್ತಿವೆ। ಹಿಂದೂಪುರ ಮಧುಗಿರಿ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮಳಿಗೆಗಳಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಗಮನಹರಿಸಬೇಕು ಎಂದು ಸೂಚಿಸಿದರು। ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ತಿಮ್ಮರಾಜು, ಜೆಡಿ ವೆಂಕಟೇಶ್, ವಿಎಸ್ಎಸ್ಎನ್ ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ಪ್ರಸಾದ್ ಬಾಬು, ಬಾಬು ರೆಡ್ಡಿ, ಮೈಲಾರಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ। ಗೌರಿಬಿದನೂರು ನಗರದ ಹೊರವಲಯದ ಕೆಎಸ್ಆರ್ಟಿಸಿ ಘಟಕದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲ ಸಂಘ, ಆರೋಗ್ಯ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ಏಡ್ಸ್ ರೋಗ 1981ರಲ್ಲಿ ಅಮೆರಿಕ ಮತ್ತು ಆಫ್ರಿಕಾ ದೇಶದಲ್ಲಿ ಕಂಡುಬಂದ ಭಯಾನಕ ರೋಗ. ಈ ರೋಗ ಬಂದಲ್ಲಿ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಸಾವಿನ ಸಮೀಪ ಕೊಂಡೊಯ್ಯುತ್ತದೆ. ಈ ರೋಗ ಬರಲು ಮುಖ್ಯ ಕಾರಣ ಅಸುರಕ್ಷತೆ, ಲೈಂಗಿಕ ಸಂಪರ್ಕದಿಂದ ಸಾಧ್ಯ ಎಂದರು. ಏಡ್ಸ್ ದಿನಾಚರಣೆ ಅಂಗವಾಗಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮತ್ತು ಎಲ್ಲ ಪಬ್ಲಿಕ್ ಸಾರ್ವಜನಿಕರಿಗೆ ಏನೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಕಾರ್ಯಕ್ರಮಕ್ಕೆ ನಮ್ಮ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ಸಹಾಯಕ ಅಭಿಯೋಜಕರಾದಂಥ ಫಯಸ್ ಪಟ್ನು ಈ ಆಯೋಜನೆ ಮಾಡಿರ್ತಕ್ಕಂಥವ್ರನ್ನ ಯಾಕಪ್ಪ ಇಲ್ಲೇ ಆಯೋಜನೆ ಮಾಡಿದ್ರಿ ಅಂತೇಳಿ ಕೇಳಿದೆ. ಈಗ ರಿಸ್ಕ್ ಬಿಹೇವಿಯರ್ ಅಂತ ಇರುತ್ತೆ, ಯಾರಿಗೆ ಇದು ಜಾಸ್ತಿ ರಿಸ್ಕ್ ಬಿಹೇವಿಯರ್ ಇರುತ್ತೆ ಅಲ್ವಾ, ಅಂಥವ್ರಿಗಾಗಿ ನಾವು ಅಲ್ಲಿ ಯಾವ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು, ನಾವು ತಡೆಗಟ್ಟೋದು. ಯಾವ ಕಾಯಿಲೆನ ನಾವು ಸಮರ್ಪಕವಾಗಿ ತಡೆಗಟ್ಟಬೋದು, ಯಾವ ಕಾಯಿಲೆನ ನಾವು ಹೆಚ್ಚಿನ ಒಳ್ಳೆ ಬೇಗ ಕ್ಯೂರ್ ಮಾಡ್ಬೋದು, ಯಾವ ಕಾಯಿಲೆನ, ಯಾವ ಕಾಯಿಲೆ ಯಾವ ರೀತಿ ಹರಡುತ್ತೆ, ಅದು ಯಾಕೆ ಬರುತ್ತೆ ಅಂತ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅಂಥ ಕಾಯಿಲೆಯನ್ನು ನಾವು
ಅತಿ ಶೀಘ್ರವಾಗಿ ನಾವು ಅದನ್ನು ಹಿಮ್ಮೆಟ್ಟಿಸ್ಬೋದು ಅಲ್ವಾ. ಅದೇ ರೀತಿ ಈಗ ನಮಗೆ ರೀಸೆಂಟಾಗಿ ನೀವು ನೋಡಿದರೆ ಕೊರೋನಾ ಅದು ಯಾವ ರೀತಿ ಬರುತ್ತೆ ಉಸಿರಾಟದಿಂದ ಮತ್ತು ಒಬ್ಬರಿಂದ. ಆಗ ಏನು ಮಾಡಿದ್ವಿ ನಾವು, ಪ್ರಿವೆನ್ಷನ್ ಮಾಸ್ಕ್ ಉಪಯೋಗಿಸ್ತಾ ಇದ್ವಿ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ತಾ ಇದ್ವಿ. ಅದೇ ರೀತಿ ಈಗ ಎಚ್ ಐ ವಿ ಇನ್ಫೆಕ್ಷನ್, ಎಚ್ ಐ ವಿ ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ. ಈ ವೈರಸ್ ಯಾವ ರೀತಿ ಹರಡುತ್ತೆ ಅಂತ ನಾವು ತಿಳ್ಕೊಂಡ್ರೆ ಆ ಕಾಯಿಲೆನ ನಾವು ಬೇಗ ಓಡಿಸ್ಬೋದು, ಕಾಯಿಲೆಯಿಂದ ನಾವು ಗುಣಮುಕ್ತರಾಗ್ಬೋದು, ಕಾಯಿಲೆಯನ್ನು ತಡೆಗಟ್ಟಬಹುದು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ವಿ ಗೋಪಾಲ್, ಅಶೋಕ್, ವಿಜಯ್ ಕುಮಾರ್ ಪ್ರಭಾಕರ್, ಕೆಎಸ್ಆರ್ಟಿಸಿ ಗಂಗರತ್ನ ಸಿಬ್ಬಂದಿ ಹಾಗೂ ನ್ಯಾಯಾಲಯ ಸಿಬ್ಬಂದಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಯಾವುದೇ ಬೆದರಿಕೆ ಕರೆಗಳಿಗೂ ಊಹಾಪೋಹಗಳಿಗೂ ಸಾರ್ವಜನಿಕರು ಕಿವಿ ಕೊಡುವ ಅಗತ್ಯವಿಲ್ಲ. ನಮ್ಮ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆಯು ಸದೃಢವಾಗಿದೆ, ಜನತೆ ಭಯಪಡುವ ಆತಂಕ ಪಡುವ ಅಗತ್ಯವಿಲ್ಲ ಎಂದು ದೇವನಹಳ್ಳಿಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು. ವಿಜಯಪುರ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ, ಬೆಂಗಳೂರಿನಲ್ಲಿ 60ಕ್ಕೂ ಹೆಚ್ಚು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ನಮ್ಮ ಸರ್ಕಾರ ಸದೃಢವಾಗಿದೆ, ಇಂತಹ ಕರೆಗಳು ಬರುವುದು ಸಹಜ, ಯಾವುದಕ್ಕೂ ಹೆದರಬೇಡಿ ಎಂದು ತಿಳಿಸಿದರು. ನಮ್ಮ ಸರ್ಕಾರದಲ್ಲಿ ಎತ್ತಿನಹೊಳೆ ಕಾಮಗಾರಿಯು ವೇಗವಾಗಿ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರಯತ್ನಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಳ್ಳಿಗಳಿಗೆ ನೀರು ಒದಗಿಸುವ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ತಿಳಿಸಿದರು. ಮಾಡಿ ಕಳೆದ ಒಂದು ವಾರದಿಂದಗಳೇ ತಾವು ಕೂಡ ಮಾಧ್ಯಮಗಳ ಮುಖಾಂತರವಾಗಿ ನ್ಯೂಸ್ ಪೇಪರ್ಗಳಿರ್ತಕ್ಕಂಥ ಪ್ರಕರಣಗಳನ್ನು ನೋಡಿದ್ರೆ ಈಗಾಗಲೇ ಲಿಫ್ಟ್ ಆಗಿ ಸಕಲೇಶ್ಪುರದಿಂದ ನೀರಿನ ಎತ್ತಿ ಹಳ್ಳಿಗಳಿಂದ ನೀರಿನ ಎತ್ತಂತ ಕಾಮಗಾರಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ಏನೀಗ ಮುಂದೆ ಒಂದು 100 ಕಿಲೋಮೀಟರ್ ಅಷ್ಟು ನೀರು ಹರಿಸಬೇಕಾಗಿದೆ, ಆ ಕಾರ್ಯಕ್ರಮನೂ ಕೂಡ ಅತಿ ಶೀಘ್ರವಾಗಿ ಮಾಡ್ತೀವಿ. ಈಗಾಗಲೇ ನಮ್ಮ ತಾಲೂಕುಗಳಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವ್ಯಾವ ಕೆರೆಗಳನ್ನ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ತುಂಬಿಸಬೇಕು ಅಂತ ಒಂದು ಪಟ್ಟಿ ಕೂಡ ರೆಡಿಯಾಗಿದೆ. ಅದರ ಜೊತೆಗೆ ಇಲ್ಲಿ ನಮಗೆ KC ವ್ಯಾಲಿ, ಹೆಚ್ಎನ್ ವ್ಯಾಲಿ ನೀರಿನಲ್ಲಿ ಕಲುಷಿತ ಆಗದಿರುವಂಥ ಕೆರೆಗಳನ್ನ ಗುರುತಿಸಿ ಮಾಡಂತ ಎಲ್ಲ ಕೆಲಸಗಳು ಕೂಡ ಸತತವಾಗಿ ನಡೀತಾನೆ ಬರ್ತಾ ಇದೆ. ಹಿಂದೆಯಿಂದ ಬೈರಗೊಂಡ್ಲು ಜಾಗ ಅಕ್ವೈರ್ ಮಾಡೋದೇನೆ ದೊಡ್ಡ ಸಮಸ್ಯೆ ಹಾಕೊಂಡು ಕಂಟಿನ್ಯೂ ಆಗ್ತಾ ಇದೆ. ಇಲ್ಲ ತಾವೆಲ್ಲ ನೋಡಿದ್ರೆ ಬೈರಗೊಂಡ್ಲುನ ಇವಾಗ ಇದ್ದ 4.5 TMC ಏನು ಜಲಾಶಯ ಇತ್ತು, ಆ 4.5 TMC ಜಲಾಶಯನ ಕಡಿಮೆ ಮಾಡಿ ಇವಾಗ 8 TMC ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬರೋಂಗೆ ಮಾತ್ರ ಇದು ಮಾಡ್ತೀನಿ ದೊಡ್ಡಬಳ್ಳಾಪುರದಲ್ಲೇ ಮಾತ್ರ ಇರೋಂಗೆ ಜಲಾಶಯನ ಮಾಡ್ಕೊಂಡಿವಾಗ 8 TMC ಅದರ ಸಾಮರ್ಥ್ಯನ ರಿವಿಷನ್ ಮಾಡಿ ಅದ್ರ ಮುಖಾಂತರವಾಗಿ ಏನು ಪೈಪ್ಲೈನ್ ಆಗಿ ಮಾಡಬೇಕು ಎಲ್ಲ ರೆಡಿ ಆಗ್ತದೆ. ನಮ್ಮಲ್ಲಿ ಈಗಾಗಲೇ ಹೊಸಕೋಟೆ ತಾಲೂಕಲ್ಲಿ ಡೆಲಿವರಿ ಪಾಯಿಂಟ್ ಎಲ್ಲಿ ಕೊಡಬೇಕು ಅಂತ ಗುರುತಿಸಿದರೆ ನಮ್ಮಲ್ಲಿ ವಡ್ಡಳ್ಳಿ ಅನ್ನೋಂಥ ಗ್ರಾಮ ಇರತಕ್ಕಂಥದ್ದು ನಂದಗುಡಿ ಹೋಬಳಿಯಲ್ಲಿ ಈಗಾಗಲೇ ಡೆಲಿವರಿ ಪಾಯಿಂಟ್ಗೆ ಕೆಲಸಕ್ಕೆ ಪ್ರಾರಂಭ ಮಾಡ್ತದೆ, ವರ್ಕ್ ನಡೀತಾ ಇದೆ. ನಮ್ಮದಂತೂ ವಿಶ್ವಾಸ ಇದೆ, ನಮ್ಮ ಸರ್ಕಾರ ಇದ್ದಂಥ ಅವಧಿಯಲ್ಲಿ ನಾವು ಎತ್ತಿನಹೊಳೆ ಶುದ್ಧ ಕುಡಿಯೋ ನೀರನ್ನ ಪ್ರತಿಯೊಂದು ಊರಿಗೂ ಕೂಡ ಗ್ರಾಮಾಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಚಿಕ್ಕಬಳ್ಳಾಪುರ ಕೋಲಾರ ಇರತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೊಡ್ತೀವಿ. ಇದೇ ಸಂದರ್ಭದಲ್ಲಿ KPCC ಸದಸ್ಯ ಶಾಂತ್ ಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ನಾರಾಯಣಪುರ ಬಚ್ಚೇಗೌಡ, ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಗ್ರಾಮೀಣ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವುದು ನನ್ನ ಮೊದಲ ಗುರಿ, ಹಿಂದುಳಿದ ಪ್ರದೇಶದ ಸಮಗ್ರ ಅನುಕೂಲತೆಗೆ ಒತ್ತು ನೀಡುತ್ತೇನೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೆಲಮಂಗಲದಲ್ಲಿ ತಿಳಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಎಡೆಹಳ್ಳಿ, ಅಂಚೆಪಾಳ್ಯ, ಹಳೆ ನಿಜ್ಗಲ್, ನರಸೀಪುರ ಗ್ರಾಮದಲ್ಲಿ RDPR ಯೋಜನೆಯಡಿ 1.5 ಕೋಟಿ ಹಾಗೂ ನರಸೀಪುರ ಗ್ರಾಮದಲ್ಲಿ ಸುಮಾರು 5 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ, ಡಾಂಬರ್ ರಸ್ತೆ ಕಾಮಗಾರಿಗೆ ಸ್ಥಳೀಯರಿಂದ ಗುದ್ದಲಿ ಪೂಜೆ ನಡೆಸಿ ಚಾಲನೆ ನೀಡಿದರು. ಮಾಡ್ಕೊಡ್ತೀನಿ.
ಬಳಿಕ ಮಾತನಾಡಿದ ಶಾಸಕರು, ತಾಲೂಕಿನ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಮೊದಲ ಆದ್ಯತೆ. ಕಾಮಗಾರಿ ಗುಣಮಟ್ಟವನ್ನು ಸ್ಥಳೀಯ ಮುಖಂಡರು ಹೆಚ್ಚು ಗಮನ ಹರಿಸಬೇಕು ಎಂದರು. ಶಿವಗಂಗೆ ಬಳಿಯ ಗೊಲ್ಲರಹಟ್ಟಿ ಗ್ರಾಮದ ವೃದ್ಧೆ ಮೇಲೆ ಚಿರತೆ ದಾಳಿ ನಡೆಸಿರುವುದನ್ನು ಮಾಧ್ಯಮಗಳ ಮುಖಾಂತರ ತಿಳಿದಿದ್ದೇನೆ. ಅರಣ್ಯ ಅಧಿಕಾರಿಗಳಿಗೆ ಕೆಡಿಪಿ ಸಭೆಯಲ್ಲಿ ಎಚ್ಚರಿಕೆ ನೀಡಿದ್ದೇನೆ. ಚಿರತೆ ಉಪಟಳಕ್ಕೆ ಕಡಿವಾಣ ಹಾಕಿ ಜೊತೆಗೆ ದಾಳಿಗೊಳಗಾದ ವೃದ್ಧೆಗೆ ಅಗತ್ಯ ಸಹಕಾರ ಪರಿಹಾರಕ್ಕೆ ಇಲಾಖೆಗೆ ಸೂಚಿಸಿದ್ದೇನೆ ಎಂದರು. ಅದು ಬಿಟ್ಟು ನಮ್ಮ ಸೋಂಪುರ ಹೋಬಳಿಯಲ್ಲಿ ಎಡೆಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಆಗಲಕುಪ್ಪೆ ಗ್ರಾಮದ ಅಂಜೆಪಾಳ್ಯದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ನರಸೀಪುರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಎರಡು ಡಾಂಬರು ರಸ್ತೆ ಡಾಂಬರೀಕರಣ ಮತ್ತು ಹೊಸ ರಸ್ತೆ ನಿರ್ಮಾಣ ಕಾಮಗಾರಿ, ಅದರ ಜೊತೆಯಲ್ಲಿ ಹಳೆ ನಿಜಗಲ್ಲಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇದರ ಜೊತೆಯಲ್ಲಿ ನಮ್ಮ ಸುಮಾರು ವರ್ಷಗಳಿಂದ ಕೆಲಸ ಆಗದೆ ನೆನೆಗುದಿಗೆ ಬಿತ್ತಿದ್ದಂತಹ ಮೊದಲುಕೋಟೆ ಮತ್ತು ಕಂಬದಕಲ್ಲು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಸುಮಾರು 15 ಕೋಟಿಗೂ ಹೆಚ್ಚು ಅನುದಾನದ ಭೂಮಿ ಪೂಜೆಯನ್ನು ಇವತ್ತು ನಮ್ಮೆಲ್ಲರ ಧರ್ಮಂಗ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಮುಖಂಡರ ಸಹಕಾರದಿಂದ ನೆರವೇರಿಸಿದ್ದೀನಿ. ಹೋಬಳಿಗೆ ಎಷ್ಟು ನಮ್ಮ ಹೋಬಳಿಗೆ ನಾನು ಇದನ್ನು ಈ ರಸ್ತೆಯನ್ನು ಆಸ್ಫಾಲ್ಟ್ ಹಾಕೋದು ಅಂತ ತಿಳ್ಕೊಂಡಿದ್ದೆ. ಹೊಸ ರಸ್ತೆ ಅಂತೆ ಸುಮಾರು 1.5 ಕೋಟಿಗೂ ಹೆಚ್ಚು ಅನುದಾನ ಅಂತ ನನ್ನ ಒಂದು ಅಂದಾಜಿನ ಪ್ರಕಾರ ಹಳೆ ನಿಜಗಲ್ಲು ಅಂಜೆಪಾಳ್ಯ ಮತ್ತು ಎಡೆಹಳ್ಳಿದು 50 ಲಕ್ಷ ತಲ ಇವೆರಡೂ ಸೇರಿ 5 ಕೋಟಿ ದಾಟಬಹುದು ಅಂತ ನನ್ನ ಒಂದು ಅಂದಾಜು ನನಗಿರತಕ್ಕಂಥ ಅನುಭವದ ಪ್ರಕಾರ. ಹೊಸ ರಸ್ತೆ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಆಗುತ್ತೆ, ಅದೇನು 1.5 ಕೋಟಿ ರೂಗಳಲ್ಲಿ ಅದು ಮುಗಿಯುತ್ತೆ. ಎಲ್ಲ ಕಾಮಗಾರಿಗಳು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಗೊತ್ತಲ್ಲ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಅಗಳಕುಪ್ಪೆ ಗೋವಿಂದರಾಜು, ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ತೀರ್ಥಪ್ರಸಾದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥಪ್ರಸಾದ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್, ಪಿಡಿಒ ರವಿಶಂಕರ್, ನಾರಾಯಣ ಇನ್ನಿತರರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜೀತದಾಳುಗಳನ್ನು ಪತ್ತೆ ಹಚ್ಚಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜೀತದಾಳುಗಳ ಬಿಡುಗಡೆ ಮಾಡಿರುವ ದಾಖಲೆಗಳಿವೆ. ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಎಂದು ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯಿಂದ 1,000 ಜನ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೀತದಾಳುಗಳಿದ್ದಾರೆ. ಸುಮಾರು 3,000ಕ್ಕೂ ಹೆಚ್ಚು ಜೀತದಾಳುಗಳ ಬಿಡುಗಡೆ ಮಾಡಿಸಿದ ಜೀವಿಕಾ ಸಂಘಟನೆ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿ 1,000 ಜನ ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆಯಲ್ಲಿ ಮೆರವಣಿಗೆಯನ್ನು ಸಾಗಿ ಜಿಲ್ಲಾಧಿಕಾರಿಗಳ ಹೆಬ್ಬಾಗಿಲನ್ನು ಮುಟ್ಟಿ ಮುತ್ತಿಗೆ ಹಾಕಿದರು. ಜೀತದಾಳು ಕುಟುಂಬಗಳಿಗೆ ಸೌಕರ್ಯಗಳನ್ನು ಒದಗಿಸಲಾಗದ ಸರ್ಕಾರದ ಹಲವು ಮಸೂದೆ ಕಾಯ್ದೆಗಳ ಪತ್ರಗಳಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಜೀತಮುಕ್ತ ಕರ್ನಾಟಕ ಸಂಘಟನೆ ರಾಜ್ಯ ಸಂಸ್ಥಾಪಕ ಸಂಚಾಲಕ ಕಿರಣ್ ಕಮಲ್ ಪ್ರಸಾದ್ ಮಾತನಾಡಿ, ಇಡೀ ರಾಜ್ಯದಲ್ಲಿ 7,000ಕ್ಕೂ ಹೆಚ್ಚು ಜೀತದಾಳುಗಳಿದ್ದರು. ಎಲ್ಲಕ್ಕಿಂತ ಹೆಚ್ಚು ಜನ ಅಂದರೆ 3,000ಕ್ಕೂ ಹೆಚ್ಚು ಜನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದಾರೆ. ಕಳೆದ 30 ವರ್ಷಗಳಲ್ಲಿ ಜಿಲ್ಲೆಯಲ್ಲಿರುವ ಕ್ರಷರ್, ಪೌಲ್ಟ್ರಿ ಫಾರ್ಮ್ ಮತ್ತು ರೇಷ್ಮೆ ಉದ್ದಿಮೆಯಲ್ಲಿ ಕೆಲಸ ಮಾಡುತ್ತಿರುವ ಜೀತದಾಳುಗಳ ಬಿಡುಗಡೆಗೆ ಇಲ್ಲಿನ ಜನಪ್ರತಿನಿಧಿಗಳು ಸಹಕಾರ ನೀಡಿದ್ದಾರೆ. ಆದರೆ ಬಿಡುಗಡೆಗೊಂಡಿರುವ ಜೀತಮುಕ್ತ ಕುಟುಂಬಗಳ ಪೋಷಣೆ ಅವರಿಗೆ ಸೂರು ಕಲ್ಪಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಪ್ರತಿಯೊಬ್ಬರಿಗೂ 5 ಎಕರೆ ಜಮೀನು ಮಂಜೂರು ಮಾಡಬೇಕೆಂದು ಕಾಯಿದೆಯಲ್ಲಿ ಇದ್ರೂ ಕೂಡ ಮಾಡಿಲ್ಲ. ಇನ್ನು ಅವರ ಕುಟುಂಬ ಮಹಿಳೆಯರನ್ನು ಆರ್ಥಿಕ ಸಬಲೀಕರಣಕ್ಕಾಗಿ ರಚಿಸಿರುವ ಮಹಿಳಾ ಗುಂಪುಗಳಿಗೆ ಕೌಶಲ್ಯ ತರಬೇತಿ ನೀಡಿ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕದಲ್ಲಿ 7,000ಕ್ಕೂ ಹೆಚ್ಚು ಜೀತದಾಳುಗಳನ್ನು ಬಿಡಿಸಿದ್ದೀವಿ. ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 3,000 ಜನ ಜೀತ ಬಿಡಿಸಿದ್ದೀವಿ. 3,000 ಜನಕ್ಕೂ ಪರಿಹಾರ ಮತ್ತು ಪುನರ್ವಸತಿಗೋಸ್ಕರ ಆಗ್ರಹ ಮಾಡ್ತಾ ಇದ್ದೀವಿ ನಾವು. ಈ ಆಗ್ರಹ ಏನಂತ ಅಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3,000 ಜನಕ್ಕೆ SOP ಮೂಲಕ ಪರಿಹಾರವನ್ನು ಕೊಡದೇ ಇರುವಂಥ ಸರ್ಕಾರದ ಒಂದು ಭ್ರಷ್ಟತೆಯನ್ನು ನಾವು ಹೊಡೆದೋಸ್ಲಿಕ್ಕೆ ಮಾಡಿದ್ದೀವಿ. ಈ ದಿನ ಇಲ್ಲಿ ಸೇರಿರುವಂಥ ಎಲ್ಲ ಜೀತ ವಿಮುಕ್ತರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಜಾಥಾ ಹೊರಡಿಸು ಜಿಲ್ಲಾಧಿಕಾರಿ ಕಚೇರಿ ಹತ್ರ ಸಮಾವೇಶಗೊಂಡಿದ್ದೀವಿ. ಇನ್ನೇನಾದರೂ ಕಾಲ್ನಡಿಗೆ ಜಾಥಾದ ಮೂಲಕ ಬಂದು ನಾವು ಸಮಾವೇಶಗೊಂಡಿದ್ದೀವಿ. ಏನಾದರೂ ಸರ್ಕಾರ ಬೇಗ ಜೀತ ವಿಮುಕ್ತಿಗೆ ಪರಿಹಾರ ಕೊಡಲಿಲ್ಲ ಅಂದರೆ ಬೇರೆ ರೀತಿಯಾದಂಥ ಉಗ್ರವಾದಂಥ ಇನ್ನು ಕಚೇರಿಗೆ ನುಗ್ಗುವಂಥ ಜಿಲ್ಲಾಧಿಕಾರಿಯವರ ವಿರುದ್ಧವನ್ನೇ ಕೇಸ್ ದಾಖಲೆ ಮಾಡುವಂಥ SOPಯನ್ನು ನಾವು ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಜಿಲ್ಲಾಧಿಕಾರಿಯವರ ಕಚೇರಿಗೆ ನುಗ್ಗಿ ಜಿಲ್ಲಾಧಿಕಾರಿಯವರನ್ನೇ ಇಲ್ಲಿ ಹೊಣೆಗಾರರನ್ನಾಗಿ ಮಾಡಲಿಕ್ಕೆ ಹೋರಾಟವನ್ನು ರೂಪಿಸ್ತೀವಿ ಅಂತ ಈ ಮೂಲಕ ಆಗ್ರಹ ಪಡಿಸಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕರೂರು ಗ್ರಾಮದಲ್ಲಿ 26 ಎಕರೆ 28 ಕುಂಟೆ ಜೀತದಾಳು 14 ಜನ ಜೀತದಾಳುಗೆ ಜಮೀನು ಮಂಜೂರಾತಿಯಾಗಿದೆ. ಆ ಜಮೀನನ್ನ ಕೊಡಲಿಕ್ಕೆ ಜಿಲ್ಲಾಧಿಕಾರಿಯವರು ಮೀನಮ್ಮ ಸಲ್ಲಿಸಿದರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ರೋಸ್ 1965
169 5 and 5A ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ 50% ಜಮೀನು ಕೊಡಬೇಕಂತ ಆಕ್ಟ್ ಹೇಳುತ್ತೆ. ಆದರೆ ಇವರೆಲ್ಲರಲ್ಲಿ 100ರಲ್ಲಿ 90% ಪರಿಶಿಷ್ಟ ಜಾತಿಯವರಿದ್ದಾರೆ. ಅವರು 14 ಜನರಿಗೆ ಒಟ್ಟಾಗಿ ಏನಾದರೂ ಬಿಡುಗಡೆ ಪತ್ರ ಕೊಟ್ಟಿಲ್ಲ ಅಂದರೆ ಜಿಲ್ಲಾಧಿಕಾರಿಯವರಿಗೆ ಮತ್ತೊಮ್ಮೆ ಮುತ್ತಿಗೆ ಹಾಕ್ತೀವಂತ ಈ ಮೂಲಕ ಆಗ್ರಹ ಮಾಡ್ತೀನಿ. ನಾನು ಗೋವಿಂದರಾಜ್ ಅಂತ, ನಾನು ಚನ್ನಪಟ್ಟಣ ಕರ್ನಾಟಕ ಜೀತಾಳ ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟವನ್ನು ಕಟ್ತಾ ಜೀವಿಕಾ ಸಂಘಟನೆಯಲ್ಲಿ ರಾಜ್ಯ ಸಂಘಟನೆ ಸಂಚಾಲಕನಾಗಿ ಕೆಲಸ ಮಾಡ್ತಿದ್ದೀನಿ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದ ಮೂಲಕ ಡಿಸಿ ಕಚೇರಿಯವರೆಗೂ ತಮಟಿ ಜಾಗಟಿ ಜಂಬೂರಿಗಳೊಂದಿಗೆ ಸಾಗಿದ ಮೆರವಣಿಗೆಯಲ್ಲಿ ದಲಿತ ಮುಖಂಡ ಸುಧಾ ವೆಂಕಟೇಶ್, ಜೀವಿಕಾ ಮೂರ್ತಿ, ರಾಜ್ಯ ಮತ್ತು ಜಿಲ್ಲಾ ಹಾಗೂ ತಾಲೂಕು ಮುಖಂಡರು ಭಾಗವಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.